ವಿಜಯಪುರ ಜಿಲ್ಲೆ ವಿಶೇಷವಾಗಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಅಪ್ಪವರ ಒಂದು ಪುಣ್ಯ ಆರಾಧನೆ ನಿಮಿತ್ತವಾಗಿ ಗುರು ಪೂರ್ಣಿಮದ ಇರುವುದರಿಂದ ಇಡೀ ರಾಜ್ಯಾದ್ಯಂತ ಅನೇಕ ಭಕ್ತಾದಿಗಳು ಕೂಡ ಈ ಗುರು ಪೂರ್ಣಿಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬೆಳಗಿನ ಜಾವ ಪೂಜೆ ಮತ್ತು ಗದ್ದಿಗೆ ಪೂಜೆ ಮತ್ತು ಜಪಯಜ್ಞ ಕಾರ್ಯಕ್ರಮ ಮತ್ತು ಈಗಾಗಲೇ ಎಲ್ಲ ಭಕ್ತಾದಿಗಳು ಬಂದು ಪೂಜ್ಯರ ದರ್ಶನ ಮತ್ತು ಮಲ್ಲಿಕಾರ್ಜುನ ಅಪ್ಪರ ಒಂದು ಕರ್ತುಗದ್ದಿಗೆ ಎಲ್ಲರೂ ನಾವು ಹಣೆಮಣದು ನಮಸ್ಕರಿಸಿ ಇವತ್ತೆಲ್ಲರಿಗೆ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಅಪ್ಪಾಜಿಗಳ ಇಲ್ಲಿ 2 ವರ್ಷಗಳ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ 2 ವರ್ಷಗಳ ಒಂದು ಸ್ವಲ್ಪ ನಮಗೆ ಮೌನ ಸ್ವಲ್ಪ ಕಾಡ್ತಾ ಇದೆ. ಹಾಗಾಗಿ ಪ್ರತಿ ವರ್ಷ ಜನ ಕೂಡ ಮೊದಲಿನಂತೆ ಬರ್ತಾ ಇದೆ, ಆದರೂ ಕೂಡ ನಮಗೆ ಸ್ವಲ್ಪ ಇದಾಗಿದೆ. ಆ ಪೂಜ್ಯರ ಒಂದು ನಮ್ಮೆಲ್ಲರ ಮೇಲೆ ಭಕ್ತರ ಮೇಲೆ ಆಶೀರ್ವಾದ ಇರಲಿ, ಗುರು ಪೂರ್ಣಿಮಾ ಒಂದು ಯಶಸ್ವಿಯಾಗಲಿ, ದೇವರು ಎಲ್ಲರಿಗೂ ಒಂದು ಆಶೀರ್ವಾದ ಮಾಡಲಿ ಅನ್ನೋಂಥ ಭಾವನೆಗಳನ್ನು ಮತ್ತು ಈ ಗುರು ಪೂರ್ಣಿಮಕ್ಕೆ ಆಗಮಿಸಿದಂಥ ಅನೇಕ ಜಿಲ್ಲೆಗಳಿಂದ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳು ಕೂಡ ನಮ್ಮ ಬಿಜಾಪುರ ಗುರು ಪೂರ್ಣಿಮಾ ಮತ್ತು ಆಶ್ರಮ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಸುಕೇದ ವಿಷಯ ಪತಂಗ ಬಿದ್ದುರುಳೆ ಸಖಿ ಸುಜ್ಞಾನ ಅತ್ಯಂತಂಬ ಮಹಾಪ್ರಭೆ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಕಮಲ್ ವಿವೇಕಾನಂದ ಪಾಟೀಲ್, ನಾವು ಕೊಲ್ಲಾಪುರದಿಂದ ಬಂದಿದ್ವಿ. ಈಗ ನಾವು ಸನಿ ಒಂದು 20 ವರ್ಷ ತಿಳ್ಕೊಂಡು ಬಿಜಾಪುರಕ್ಕೆ ಗುರು ಪೂರ್ಣಿಮಾಕ್ ಅಂತ ಹೇಳಿ ಬರ್ತೀವಿ. ಗುರು ಪೂರ್ಣಿಮಾ ಅಂದರೆ ನಮಗೊಂದು ದೀಪಾವಳಿ ಹಬ್ಬದಂಗೆ ನಾವು ಉತ್ಸವ ಮಾಡ್ತೀವಿ. ಯಾವಾಗ ಇಲ್ಲಿ ಬರ್ತೀವಿ ನೋಡ್ರಿ, ನಮ್ಮ ಮನಸ್ಸು ಹಬ್ಬಗಳೊಳಗೆ ಇಷ್ಟು ಭಕ್ತಿ ಶ್ರದ್ಧೆಯಿಂದ ನಾವು ಬರ್ತೀವಿ. ನನಗೀಗ ಸದ್ಯ ಕ್ಷಣಕ್ಕೆ ಏನು ಮಾತಾಡ್ಬೇಕನ್ನಿಸೋದು ತಿಳಿವಲ್ತಾಗೈತಿ. ಬುದ್ಧಿಯವರು ನಮಗೆ ಅತ್ಯಂತ ಪ್ರೀತಿಯಿಂದ ಇಡೀ ಜನರನ್ನು ನೋಡ್ಕೋತಿದ್ರು. ಅದೇ ರೀತಿ ಮಲ್ಲಿಕಾರ್ಜುನ ಅಪ್ಪಗಳನ್ನ ಸುದ್ದ ನಾವು ನೋಡಿಲ್ಲ, ಆದ್ರೆ ಅವ್ರನ್ನ ಅನುಭವ ಇಲ್ಲಿ ಬಂದ ಕೂಡಲೇ ಅವ್ರು ಹೆಂಗಿದ್ರು ಹೆಂಗಿದ್ರು ಅನ್ನೋದು ಅನುಭವ ತಂತಾನಾಗಿ ಬರ್ತೈತಿ. ಇಲ್ಲಿ ನಾನು ಸನಿ 21-22 ವರ್ಷದಿಂದ ಗುರು ಪೂರ್ಣಿಮಾಗ್ ಬರ್ತೀನಿ. ಅವಾಗಲಿಂದ ನಾವು ಅವ್ರ ಭಕ್ತರಾಗಿ ಅವ್ರು ಎಲ್ಲೆಲ್ಲಿ ಪ್ರವಚನ ಮಾಡ್ತಾರೆ ಎಲ್ಲ ಕಡೆ ಕೇಳ್ಕೊತ ಬಂದಿದ್ದೆ. ಅವರು ಮಾತುಗಳು ಪ್ರಭಾವಿತ ಆಗಿ ಮುಂದೆ ಅದನ್ನೇ ನಾನು ಬರೆದೆ ಪ್ರವಚನ ಹೆಂಗೆ ಕೇಳಿದ್ನಿ ಅದೇ ಭಾಷೆ ಒಳಗೆ ಬರ್ದೆ. ನನಗೇನು ಅಷ್ಟೇನು ಬರೋದಿಲ್ಲ, ಬರೆದು ಬರೆದು ತಂದು ಗುರುದೇವರಿಗೆ ತೋರಿಸಿದ್ದೆ. ನಾನು ಅವರಂತೂ ಒಳ್ಳೆಯ ರೀತಿಯಿಂದ ಬರ್ತೀನಿ, ಅದನ್ನು ಗ್ರಂಥ ರೂಪಿಸಲು ಪ್ರಯತ್ನ ಮಾಡೋಣ ಅಂತಂದಿದ್ದೆ. ಅದನ್ನೇ ಮಾಡಿದ್ವಿ. ಇಷ್ಟು ಬೇಗ ಆಗ್ತದೆ ನನಗೆ ಅನಿಸಿದ್ದೀನಿ. ಗುರು ಇದು ನಾ 2ನೇ ಸಲ ಇಲ್ಲಿ ಬರೋದು. ಮೊದಲು ಬಂದಿದ್ದೀನಿ ನಾನು, ಯಾವಾಗ ಗುರುಗಳ ದರ್ಶನ ಆಯಿತು ಆಗಿಂದ ನಾ ಇಲ್ಲಿ ಬರೋದು. ಶಿಷ್ಯ ಶಾಂತಿ ಓಂ ಶ್ರೀ ಗುರುಭ್ಯೋ